ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ನರಭಕ್ಷಕ ಮೊಸಳೆ ತಂದು ಬಿಟ್ಟಿರುವುದಾಗಿ ವಿಶ್ವನಾಥ್ ಜಾಧವ್ ಆರೋಪ ಮೊಸಳೆ ಪಾರ್ಕ್ ಅವೈಜ್ಞಾನಿಕ ಎಂಬ ಹೇಳಿಕೆ ಖಂಡಿಸಿದ ಪ್ರವಾಸೋದ್ಯಮ ಸಂಘಟನೆಗಳು ತಾಲೂಕಾ ಶಿಕ್ಷಕರ ದಿನೋತ್ಸವ ಚಿತ್ರಕಲಾ ಸರ್ದಾರನಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ತಾಲೂಕಿನ ಡುಮ್ಕರವಾಡಿಯ ಪರಿಸ್ಥಿತಿ ವಾರ್ತೆಗಳ ವಿವರ ಕಾಳಿ ನದಿಗೆ ಬನವಾಸಿಯ ನರಭಕ್ಷಕ ಮೊಸಳೆ ತಂದು ಬಿಟ್ಟಿರುವುದಾಗಿ ವಿಶ್ವನಾಥ್ ಜಾಧವ್ ಆರೋಪ ಪ್ರವಾಸೋದ್ಯಮ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವ ಹಾಗೂ ನಗರದ ವಕೀಲರಾದ ವಿಶ್ವನಾಥ್ ಜಾಧವ್ ಮಾತನಾಡಿ ಮೊಸಳೆ ಪಾರ್ಕ್ ಹಾಗೂ ಮೊಸಳೆ ದಾಳಿ ಇದಕ್ಕೆ ಮಾಜಿ ಶಾಸಕ ಸುನಿಲ್ ಹೆಗಡೆ ಹಾಗೂ ಹಾಲಿ ಶಾಸಕ ಆರ್ವಿ ದೇಶಪಾಂಡೆ ಕಾರಣ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಆರ್ವಿ ದೇಶಪಾಂಡೆ ಅವರೇ ಅಷ್ಟೇ ಕೊಲೆಗಾರ ಅಲ್ಲ ಇದಕ್ಕೆ ಮಾಜಿ ಶಾಸಕರಾದ ಸುನಿಲ್ ಹೆಗಡೆಯೂ ಕೊಲೆಗಾರ ಯಾಕಂತ ಹೇಳಿದ್ರೆ ಇವರು ಏನು ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ಇದ್ದಾರೆ ಅವರು ಈ ಮೊಸಳೆಯನ್ನು ಎಲ್ಲಿಂದ ತರ್ತಾ ಇದ್ದಾರೆ ಎಲ್ಲಿಂದ ತಂದಿದ್ದಾರೆ ಅಂತೇಳಿ ಕಂಡುಹಿಡಿದು ಅವರು ಅದನ್ನು ಸ್ಟಾಪ್ ಮಾಡಬೇಕಿತ್ತು ನಮ್ಮ ಹತ್ರ ಸಾಕ್ಷಿ ಆಧಾರ ಮೇಲೆ ನಮ್ಮ ಹತ್ರ ಒಂದು ಸಿಡಿ ಇದೆ ನಾವು ಖುದ್ದಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಸಿಸಿಯಲ್ಲಿ ಇರುವಂಥ ಒಬ್ಬರು ವೆಟರ್ನರಿ ಡಾಕ್ಟರ್ ಆದ ರಾಜೇಂದ್ರ ಸಸಿಕರ್ ಅವರು ವಿಡಿಯೋದಲ್ಲಿ ಇದೆ ಅವರು ನಮಗೆ ನಾವು ಇಂಟರ್ವ್ಯೂ ಮಾಡಿದಾಗ ನಾವು ಖುದ್ದಾಗಿ ನಮ್ಮ ಟೀಮ್ ಎಲ್ಲರೂ ಹೋಗಿ ಇಂಟರ್ವ್ಯೂ ಮಾಡಿದಾಗ ಅವರು ಸ್ವತಃ ಖುದ್ದಾಗಿ ಹೇಳಿದ್ದಾರೆ ಎರಡು ಕ್ವಿಂಟಲ್ ಅಷ್ಟು ಆದಂಥ ಮೊಸಳೆಯನ್ನು ಬನವಾಸಿಯಲ್ಲಿ ಇರುವಂಥ ವರ್ಧಾ ರಿವರ್ನಲ್ಲಿ ಸಾಕಷ್ಟು ಎಲ್ಸ್ ಲೇಡೀಸಿಗೆ ಅಥವಾ ಮನುಷ್ಯರಿಗೆ ಹಾನಿ ಪಡೆದಿತ್ತು ಅದನ್ನು ಹಿಡಿದು ಫಾರೆಸ್ಟ್ ಆಫೀಸರ್ ಅವರ ಸಹಾಯದಿಂದ ನಾವು ಕಾಳಿ ನದಿಯಲ್ಲಿ ಬಿಟ್ಟಿದ್ದೀನಿ ಅಂತೇಳಿ ಖುದ್ದಾಗಿ ನಮ್ಮ ಹತ್ರ ಇಂಟರ್ವ್ಯೂದಲ್ಲಿ ಹೇಳಿದ್ದು ಒಂದು ಡಾಕ್ಯುಮೆಂಟ್ ಇದೆ ಇದರಲ್ಲಿ ಸಿಡಿಯಲ್ಲಿ ಹಾಕಿಬಿಟ್ಟಿದ್ದೀನಿ ಅದೇ ರೀತಿ ಒಂದು ನ್ಯೂಸ್ ಪೇಪರ್ನಲ್ಲಿ ಆಗಿತ್ತು ಏನಂತ ಹೇಳಿದರೆ ಈ ಡಾಕ್ಟರ್ ರಾಜೇಂದ್ರ ಸಿರ್ಸಿಕರ್ ಅವರು ಒಂದು ಇಂಟರ್ವ್ಯೂದಲ್ಲಿ ಬೆಂಗಳೂರು ಮಿರರ್ ವಿಡೋ ಅಂತೇಳಿ ಒಂದು ಇಂಟರ್ವ್ಯೂದಲ್ಲಿ ಖುದ್ದಾಗಿ ಹೇಳಿದ್ದಾರೆ ಇದನ್ನು ಹಿಡಿಯೋಕ್ಕೆ ಎಷ್ಟು ಕಷ್ಟ ಆಗಿದೆ ಮತ್ತು ಯಾವ ರೀತಿ ಇತ್ತು ಎರಡು ಟನ್ ಕೆ ಜಿ ಮೊಸಳೆ ಇತ್ತು ಅದನ್ನು ಯಾವ ರೀತಿ ಹಿಡಿದಿದ್ದೀನಿ ಮತ್ತು ಇದನ್ನು ಫಾರೆಸ್ಟ್ ವಿತ್ ದಿ ಹೆಲ್ಪ್ ಆಫ್ ದಿ ಫಾರೆಸ್ಟ್ ರೇಂಜರ್ಸ್ ವಿ ರಿಲೀಸ್ ದಿ ಪ್ರೊಪಡಾಗಿ ದಿ ಖಾಲಿ ರೋಡ್ ಅಂತೇಳಿ ಖುದ್ದಾಗಿ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ ಇದನ್ನು ನೋಡೋ ಕೆಲಸ ಶಾಸಕರಾದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಮತ್ತು ಹಾಲಿ ಶಾಸಕರಾದ ಅರವಿಂದ್ ದೇಶಪಾಂಡೆ ಅವರ ನೋಡಬೇಕಿತ್ತು ಅವರು ಕಳೆದ ಐದಾರು ದಶಕಗಳಿಂದ ಮೊಸಳೆಗಳು ಆಶ್ರಯ ಪಡೆದಿವೆ ಇಂದೆಂದು ಮೊಸಳೆಗಳು ಪ್ರಾಣಿ ಹಾಗೂ ಮನುಷ್ಯರನ್ನ ಬಲಿ ತೆಗೆದುಕೊಂಡಿಲ್ಲ ಕಳೆದ ಎರಡು ವರ್ಷಗಳ ಹಿಂದೆ ಸಿರಿಸೆ ಹಾಗೂ ಬನವಾಸಿಯಿಂದ ನರಭಕ್ಷಕ ಮೊಸಳೆಗಳನ್ನ ಕಾಳಿ ನದಿಯಲ್ಲಿ ಬಿಟ್ಟಿರುವುದರಿಂದ ಸದ್ಯದಲ್ಲೇ ಜನರ ಪ್ರಾಣಹಾನಿ ಉಂಟಾಗುತ್ತಿದೆ ಎಂದು ಆಪಾದಿಸಿದರು ಇದಕ್ಕೆ ಸಂಬಂಧಪಟ್ಟ ಪಶುವೈದ್ಯರಾದ ರಾಜೇಂದ್ರ ಸಿರಿಸಿಕರ್ ನರಭಕ್ಷಕ ಮೊಸಳೆಗಳನ್ನ ಬನವಾಸಿ ವರದಾ ನದಿಯಿಂದ ದಾಂಡೇಲಿಗೆ ಬಿಡಲಾಗಿದೆ ಎಂಬ ಹೇಳಿಕೆಯನ್ನ ನೀಡಿದ್ದಾರೆ ಈ ಮೊಸಳೆಗಳನ್ನ ಗುರುತಿಸಿ ಕಾಳಿ ನದಿಯಿಂದ ಹೊರಹಾಕಬಹುದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮೊಸಳೆ ಪಾರ್ಕಿಗಾಗಿ ಅಧಿಕಾರದಲ್ಲಿರುವ ಬಿಜೆಪಿ ಪಕ್ಷದ ಸುನಿಲ್ ಹೆಗಡೆ ಮೂರು ಜನರ ಸಾವಿಗೆ ಕಾರಣವಾದ ಮೊಸಳೆ ಕುರಿತು ಸುಮ್ಮನಿದ್ದು ಈಗ ಆರೋಪ ಮಾಡುತ್ತಿರುವ ಬಗ್ಗೆ ಹಾಗೂ ನರಭಕ್ಷಕ ಮೊಸಳೆಗಳನ್ನು ದಾಂಡೇಲಿಗೆ ತಂದು ಬಿಟ್ಟಿರುವ ಬಗ್ಗೆ ಹಾಲಿ ಶಾಸಕರು ಪ್ರವಾಸೋದ್ಯಮ ಹಾಗೂ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಆಪಾದಿಸಿದರು ಸಂದೀಪ್ ದೇಶಪಂಡಾರಿ ಗೌರಿ ನಾಯಕ್ ಸಚಿನ್ ಎಲ್ವಾಸ್ ರಫೀಕ್ ನದಾಬ್ ಉಪಸ್ಥಿತರಿದ್ದರು ಮೊಸಳೆ ಪಾರ್ಕ್ ಅವೈಜ್ಞಾನಿಕ ಎಂಬ ಹೇಳಿಕೆ ಖಂಡಿಸಿದ ಪ್ರವಾಸೋದ್ಯಮ ಸಂಘಟನೆಗಳು ದಾಂಡೇಲಿ ಪ್ರವಾಸೋದ್ಯಮದಿಂದ ಬೆಳೆಯುತ್ತಿರುವ ನಗರವಾಗಿದ್ದು ಅನೇಕ ನಿರುದ್ಯೋಗಿಗಳು ಪ್ರವಾಸೋದ್ಯಮ ಚಟುವಟಿಕೆಗಳಿಂದ ಉದ್ಯೋಗ ಪಡೆದು ಜೀವನ ನಡೆಸುತ್ತಿದ್ದಾರೆ ದಾಂಡೇಲಿಯ ಮೊಸಳೆ ಪಾರ್ಕ್ ಕೂಡ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಮೊಸಳೆ ಪಾರ್ಕ್ ಅರಣ್ಯ ಇಲಾಖೆಯ ಅನುಮತಿಯೊಂದಿಗೆ ಆರಂಭಿಸಲಾಗಿದೆ ಇದೊಂದು ಅವೈಜ್ಞಾನಿಕವೆಂದು ಹಳಿಯಾಳದ ಮಾಜಿ ಶಾಸಕ ಸುನಿಲ್ ಹೆಗಡೆ ಪತ್ರಿಕಾ ಹೇಳಿಕೆ ನೀಡಿರುವುದು ಖಂಡನೀಯ ಎಂದು ದಾಂಡೇಲಿಯ ರಿಸಾರ್ಟ್ ಹೋಮ್ಸ್ಟೇ ಅಧ್ಯಕ್ಷ ವಿಷ್ಣುಮೂರ್ತಿರಾವ್ ನುಡಿದರು ಅವರು ನಗರದಲ್ಲಿ ಮಂಗಳವಾರದಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕಳಿಸ್ತಾ ಇದ್ದೇವೆ ಮತ್ತು ಹೋದಂಥ ಗೆಸ್ಟ್ಗಳೆಲ್ಲ ಖುಷಿಯಾಗಿ ಬರ್ತಾ ಇದೆ ಅದೇ ರೀತಿ ಏನು ಪ್ರವಾಸಿ ತಾಣಗಳಿಂದೆಲ್ಲ ನಮ್ಮ ಶಾಸಕ ಕೊಯ್ದು ಅಭಿವೃದ್ಧಿಪಡಿಸಿದ್ದಾರೆ ಅದರಿಂದ ಇದು ದಾಂಡೇಲಿಯ ಪ್ರವಾಸೋದ್ಯಮದ ಮುಖಂಡಕ್ಕೊಂದು ಗರಿ ಇದ್ದಂಗೆ ಆಗ್ತದೆ ಯಾಕಂತೇಳಿದ್ರೆ ಮೊಳಂಗಿಯಲ್ಲಿ ವರ್ಷದ ಪ್ರತಿ ಒಂದು ಎಂಟತ್ತು ಸಾವುಗಳಾಗ್ತದೆ ಅದಕ್ಕೆ ಒಂದು ನೀವು ಒಂದು ಬಿ ಎಫ್ ಸಿ ಮಾಡಿ ಅನ್ನೋ ಒಂದು ಸಿಸ್ಟಮ್ ಮಾಡಿದ್ರು ಅದರಿಂದಾಗಿ ಅಲ್ಲಿ ಸಾವುಗಳ ಅವ್ರಿಗೆ ಕಡಿಮೆ ಆಗಿದೆ ಅದೇ ರೀತಿ ನಮ್ಮ ದಂಡಕರಣ ಇಲ್ಲಿ ಮಾನಸಿಕ ಅಸ್ವಸ್ಥಗೊಂಡ ಹೋಗಿ ನೇಣ ಕೊಡುವಂಥ ಒಂದು ಸ್ಥಳ ಆಗಿರ್ತದೆ
ಈ ದಂಡಕಾಂಡ ಮಾಡಿದ ಮೇಲೆ ಅಲ್ಲಿಗೂ ಸಾವುಗಳು ಸಂಬಂಧ ಕಡಿಮೆ ಸಿಂಥೆಟಿಕ್ಸ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಒಂದು 8 ಜನ ಸಾಯ್ಬಿಟ್ಟಾರೆ ಬಟ್ ಅದನ್ನು ವಿ ಎಲ್ ಸಿ ಮಾಡಿ ಪ್ರಾಪರ್ ಸಿಸ್ಟಮ್ ಮಾಡಿದ ಮೇಲೆ ನೀಟಾಗಿ ಏನಾಗಿ ನಡೀತದೆ ಹಾಗಾಗಿ ಈ ಮೊಸಳೆ ಉದ್ಯಾನವನದಿಂದ ಯಾವುದೇ ಪ್ರವಾಸಿಗಳಿಗಾಗಿ ವೀಕ್ಷಣೆ ಮಾಡುವಂತಹ ಯಾವುದೇ ವ್ಯಕ್ತಿಗಳಾಗಲಿ ಏನು ತೊಂದರೆ ಆಗ್ತದೆ ದಾಂಡಿಲಿಯು ಟೂರಿಸಂ ಸಂಘಟನೆಯ ಪದಾಧಿಕಾರಿ ಕೀರ್ತಿ ಗೌಂಕರ್ ಈ ಹಿಂದೆ ಮೊಸಳೆ ಪಾರ್ಕಿಗೆ ಅನುಮೋದನೆ ದೊರೆತಾಗ ಅಂದು ಶಾಸಕರಾದ ಸುನಿಲ್ ಹೆಗಡೆ ಮೊಸಳೆ ಪಾರ್ಕ್ ತಮ್ಮ ಪ್ರಯತ್ನದಿಂದ ಆಗಿದೆ ಎಂಬ ಹೇಳಿಕೆ ನೀಡಿದರು ಮುಂದೆ ಇದನ್ನು ಮತ್ತು ಅಧಿಕಾರಕ್ಕೆ ಬಂದ ಆರ್ವಿ ದೇಶಪಾಂಡೆ ಪ್ರವಾಸೋದ್ಯಮ ಸಚಿವರಾದಾಗ ಮೊಸಳೆ ಪಾರ್ಕಿಗೆ ನಿಜವಾದ ರೂಪ ತಂದುಕೊಟ್ಟರು ಈ ಸದ್ಯದ ಮಾಜಿ ಶಾಸಕರ ಟೀಕೆ ದುರುದ್ದೇಶವಾಗಿದೆ ಎಂದರು ಅಲ್ಲಿ ಒಂದು ಉದ್ಯಾನವನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದು ದಾಂಡೇಲಿ ಇಂಟರ್ನ್ಯಾಷನಲ್ ವೇದಿಕೆ ಪರಿಸರ ಸಂರಕ್ಷಣಾ ಸಂಸ್ಥೆಯವರು ಇವರು ಅಂದಿನ ನಮ್ಮ ಡಿಒಪಿ ಆಗಿರುವಂಥ ಮನೋಜ್ ಕುಮಾರ್ ಮತ್ತು ಹರಿಯಾಣ ಡಿಒಪಿ ಆಗಿರುವಂಥ ಲಿಂಗರಾಜ್ ಅವರ ಜೊತೆಗೂಡಿ ನಾವು ಸರ್ವೆ ಮಾಡಿದ್ದೆವು ಇಲ್ಲಿ ಮೊಸಳೆ ಉದ್ಯಾನ ಮಾಡಬಹುದು ಅಂತ ಮಾಡಲಿಕ್ಕೆ ಆಗೋದಿಲ್ಲ ಅವರು ಸೊ ವೈಜ್ಞಾನಿಕವಾಗಿ ನಾವು ಕೋರ್ಟನ್ನು ತಗೊಂಡು ಹೋಗಿ ಎಲ್ಲವೂ ಸರಿ ಮಾಡಿ ಆದ ನಂತರ ಇಲ್ಲಿ ಮೊಸಳೆ ಉದ್ಯಾನ ಮಾಡಲಿಕ್ಕೆ ಯಾವುದೇ ರೀತಿಯ ಕಡ್ಡಿ ಇಲ್ಲ ಅನ್ನೋದನ್ನು ಇಲಾಖೆಯವರೇ ಪ್ರಪೋಸಲ್ ಕಳಿಸಿದರು ತಮಗೆಲ್ಲ ತಿಳಿದಂಗೆ ಆವಾಗ ರಾಷ್ಟ್ರಪತಿ ಆಳ್ವಿಕೆ ಇತ್ತು ದೇಶಪಾಂಡೆಯವರ ಪ್ರಯತ್ನದಿಂದ ದಾಂಡೇಲಿ ಪ್ರವಾಸೋದ್ಯಮಕ್ಕೆ 250 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಅದರಲ್ಲಿ 50 ಲಕ್ಷ ರೂಪಾಯಿ ದಾಂಡೇಲಿ ಮೊಸಳೆ ಉದ್ಯಾನಕ್ಕಾಗಿ ನಿಗದಿ ಪಡಿಸಿದ್ದಾಗಿದೆ ಸೊ ಮುಂದೆ ಬಂದಂಥ ಚುನಾವಣೆಯಲ್ಲಿ ಮಾಜಿ ಶಾಸಕರಾದಂಥ ಸುನಿಲ್ ಹೆಗಡೆ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ ನಂತರ ಮೊಸಳೆ ಉದ್ಯಾನವನವನ್ನು ನಾನೇ ತಗೊಂಡು ಬಂದಿದ್ದೀನಿ ಅಂತ ಹೇಳಿದರು ನಮಗೇನು ಬೇಸರ ಇಲ್ಲ ಯಾಕಂದರೆ ನಮ್ಮ ಪ್ರವಾಸೋದ್ಯಮ ಬೆಳೆಯಬೇಕು ಪ್ರವಾಸೋದ್ಯಮ ಬೆಳೆಯೋ ನಿಟ್ಟಿನಲ್ಲಿ ಅವರೇನು ಕಾರ್ಯಕ್ರಮ ತೊಗೊಂಡ್ಬರ್ತಾರೆ ಅಂತೇಳಿ ನಾವು ಸುಮ್ಮನೆ ಕೂತಿದ್ದೀವಿ ಯಾಕಂದರೆ ಯಾವುದು ಕಾಂಗ್ರೆಸ್ ಬೇಡ ಅಂತೇಳಿ ಬಂದಂಥ ದುಡ್ಡಿನಲ್ಲಿ ಅರಣ್ಯ ಇಲಾಖೆಯವರು ಒಂದು ಜೀಪನ್ ಖರೀದಿ ಮಾಡಿದರು ಮಾಜಿ MLC ಆದಂಥ ಗೊಡ್ನೇಕರ್ ಅವರು ಒಂದು ಟೆಂಡರ್ ತಗೊಂಡು ರಸ್ತೆ ಮಾಡಿದರು 25 ಲಕ್ಷ ರೂಪಾಯಿ ಖರ್ಚಾಯಿತು ಉಳಿದ ಹಣ ಎಲ್ಲಿ ಹೋಯಿತು ಯಾರಿಗೂ ಗೊತ್ತಿಲ್ಲ ಸೊ ನೆನೆಗುದಿಗೆ ಬಿದ್ದಂಥ ಮೊಸಳೆ ಉದ್ಯಾನವನವನ್ನು 2013ರಲ್ಲಿ ಮರಳಿ ಆರಿಸಿ ಬಂದಂಥ ನಮ್ಮ ಶಾಸಕರಾದಂಥ ದೇಶಪಾಂಡೆಯವರು ತಿರುಗಾ ಅದಕ್ಕೆ ಚಾಲನೆ ಕೊಟ್ಟರು ಚಾಲನೆ ಕೊಟ್ಟರು ಕೋಟಿಗೆ 90 ಲಕ್ಷದ ಒಂದು ಪ್ರಾಜೆಕ್ಟ್ ರೆಡಿಯಾಯಿತು ಆ ಸಂದರ್ಭದಲ್ಲಿ ನಾವು ನೆಲದ ಮಟ್ಟದಲ್ಲಿ ಹೋಗ್ಕೊಂಡು ಮೊಸಳೆಗಳು ನೋಡುವಂಥ ಸ್ಥಿತಿ ಇತ್ತು ಸೊ ಅಲ್ಲಿ ಮೊಸಳೆಗಳ ಜನರು ಮೊಸಳೆ ಮೇಲೆ ಹಲ್ಲೆ ಮಾಡೋದು ನಡೀತಾ ಇತ್ತು ಜೊತೆಗೆ ಮೊಸಳೆ ಜನರ ಮೇಲೆ ಹಲ್ಲೆ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ತಿರುಗಾ ಎಲ್ಲ ಸ್ಥಳ ಮಾಡಿಕೊಂಡು ಮೇಲಿಂದ ನಾವು ಮೊಸಳೆಗಳುವಂಥ ಎತ್ತರದಲ್ಲಿ ಕಟ್ಟುವಂಥ ವ್ಯವಸ್ಥೆ ತಾವು ನೋಡಿದ್ವಿ ವೀಕ್ಷಣಾ ಗೋಪುರಗಳನ್ನೆಲ್ಲ ಮಾಡಿದ್ದಾರೆ ಸೊ ಇಲ್ಲಿ ಎಲ್ಲೂ ಕೂಡ ಮೊಸಳೆಯ ಸಂತಾನಕ್ಕೆ ಧಕ್ಕೆಯಾಗುವಂಥ ಯಾವುದೇ ಅಲ್ಲಿ ಯೋಜನೆ ನಡೆದಿಲ್ಲ ಒಂದಾನೊಂದು ವೇಳೆ ಅದು ತಪ್ಪಾಗಿದೆ ಅಂತ ಕಂಡು ಬಂದಿದ್ದೆ ಹೌದಾಗಿದ್ದರೆ ಅವರು ಅಧಿಕಾರದಲ್ಲಿದ್ದಾವಾಗ ದೇಶಪಾಂಡೆ ಒಂದು ಯೋಜನೆ ಸರಿ ಇಲ್ಲ ಅಂತ ವಿರೋಧ ಮಾಡಬೇಕಾಗಿತ್ತು ನಾವೇ ಅದು ತಂದಿದ್ದೀನಿ ಅಂತ ಹೇಳಿ ಇವಾಗ ಅಧಿಕಾರಕ್ಕಾಗಿ ಅವರು ದೇಶಪಾಂಡೆ ಅವರು ಕೊಡುವಂತ ಹೇಳಿಕೆ ತಡೆಗೋಡೆಯಿಂದ ಮೊಸಳೆಗಳು ಮೊಟ್ಟೆ ಇಡಲು ಸ್ಥಳಾವಕಾಶ ಇಲ್ಲವೆಂದು ಮಾಜಿ ಶಾಸಕರ ಆರೋಪ ಸತ್ಯಕ್ಕೆ ದೂರವಾದದ್ದು ನದಿಯ ದಂಡೆಯ ಮೇಲೆ ಬಹುಭಾಗ ಬಿಟ್ಟು ಮೊಟ್ಟೆ ಇಡಲು ಅನುಕೂಲವಾಗುವಂತೆ ತಡೆಗೋಡೆಗಳನ್ನು ನಿರ್ಮಿಸಲಾಗಿದೆ ಎಂದು ನಗರಸಭೆಯ ಉಪಾಧ್ಯಕ್ಷ ಹಾಗೂ ಸಂಘದ ಸದಸ್ಯ ಸಂಜಯ್ ನಂದ್ಯಾಳ್ಕರ್ ನುಡಿದರು ಸಂಘದ ಸದಸ್ಯ ಅಲಿಂ ಬಸರ್ಕಟ್ಟಿ ಮಾತನಾಡಿ ದಾಂಡೇಲಿಯ ಮೊಸಳೆ ಪಾರ್ಕ್ ದೇಶದ 2ನೇ ಮೊಸಳೆ ಪಾರ್ಕ್ ಆಗಿದೆ ನದಿಗೆ ಇಳಿಯದೆ ಎತ್ತರದ ಪ್ಲಾಟ್ಫಾರ್ಮ್ ನಿಂತು ನೋಡಲು ದಾಂಡೇಲಿಯ ಮೊಸಳೆ ಪಾರ್ಕ್ ವ್ಯವಸ್ಥೆ ಮಾಡಿಕೊಟ್ಟಿದೆ ಎಂದರು ಡಿಟಿಎದ ಮೋಹನ್ ಹಲವಾಯಿ ಮೊಸಳೆ ಪಾರ್ಕ್ ಆರಂಭ ಕುರಿತು ಹಾಗೂ ಮೊಸಳೆ ದಾಳಿಯಿಂದಾಗುವ ಸಾವು ನೋವಿಗೆ ಹಳಿಯಾಳ್ ಶಾಸಕ ಆರ್ವಿ ದೇಶಪಾಂಡೆ ಕಾರಣವೆಂದು ಮಾಜಿ ಶಾಸಕ ಹೇಳಿಕೆ ನೀಡುತ್ತಿರುವುದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಮೊಸಳೆ ದಾಳಿಯಿಂದ ರಕ್ಷಿಸಲು ನದಿ ದಂಡೆಗುಂಟ ತಡೆಗೋಡೆಗಳನ್ನು ನಿರ್ಮಿಸಲು ಸ್ಥಳೀಯ ನಗರಸಭೆ ಹಾಗೂ ಅರಣ್ಯ ಇಲಾಖೆ ಮುಂದಾಗಿದೆ ಎಂದರು ಮೊಸಳೆಗೂ ಮತ್ತು ಅಭಿವೃದ್ಧಿಗೆ ಯಾವುದೇ ಸಂಬಂಧ ಇಲ್ಲದಂತೂ ಪ್ರವಾಸೋದ್ಯಮ ಸರಿ ಇಲ್ಲ ಅವೈಜ್ಞಾನಿಕ ಮಾಡಿದ್ದಾರೆ ಅನ್ನುವಂತ ಹೇಳಿಕೆ ಕೊಟ್ಟು ರಾಜಕೀಯ ಬಳಕೆ ಮಾಡಿ ಯುವಕರು ಹೊಟ್ಟೆ ಮೇಲೆ ಒದ್ದಿಬಾರದು ಇದು ನಾವು ಪ್ರವಾಸೋದ್ಯಮ ಸಂಘದ ಪರವಾಗಿ ಬಹಳ ಉಗ್ರವಾಗಿ ಖಂಡಿಸ್ತೀವಿ ಈ ಹೇಳಿಕೆಯನ್ನು ಮಾಜಿ ಶಾಸಕರು ವಾಪಸ್ ತಗೋಬೇಕು ಯಾಕಂದ್ರೆ ಪ್ರವಾಸೋದ್ಯಮ ಬೆಳೆಯೋದು ಅವರು ಕೈ ಕೊಡಿಸ್ತೀವಿ ಇಲ್ಲಿ ರಾಜಕೀಯ ಮಾಡಬಾರದು ಅನ್ನುವಂತ ಮಾತನ್ನ ಹೇಳಿ ತಾಲೂಕಾ ಶಿಕ್ಷಕರ ದಿನೋತ್ಸವ ತಂದೆ ತಾಯಿ ಮೊದಲ ಗುರು ಆದರೆ 2ನೇ ಗುರು ಶಿಕ್ಷಕರು ಈ ವೃತ್ತಿಯು ಸರ್ವಶ್ರೇಷ್ಠ ವೃತ್ತಿಯಾಗಿದೆ ಕತ್ತಲಿನಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗುವ ದಿವ್ಯ ಜ್ಯೋತಿ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಳಿಯಾಳ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿರಸಿ ಶೈಕ್ಷಣಿಕ ಜಿಲ್ಲೆ
ತಾಲೂಕಾ ಶಿಕ್ಷಕರ ದಿನೋತ್ಸವ ಆಚರಣಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನಾಚರಣೆಯ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ರೀತಿಯಲ್ಲಿ ಸೌಲಭ್ಯಗಳನ್ನು ನೀಡಿದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಯಶಸ್ಸು ಆಗಬೇಕಾದರೆ ಗುರುಗಳ ಆಶೀರ್ವಾದ ಮುಖ್ಯ. ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಶಿಕ್ಷಕ ಎಲ್ಲರಿಗೂ ದೊರೆಯಬೇಕು. ಮಕ್ಕಳನ್ನು ಉತ್ತಮ ಪ್ರಜೆಯಾಗಿ ಒಳ್ಳೆಯ ಚಾರಿತ್ರಿಕ ರೂಪಿಸುವ ಜವಾಬ್ದಾರಿ ಪ್ರತಿ ಶಿಕ್ಷಕರ ಮೇಲೆ ಇದೆ ಎಂದು ಹೇಳಿ ಎಲ್ಲ ಶಿಕ್ಷಕರಿಗೆ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಹಳಿಯಾಳ್ ದಾಂಡೇಲ್ ತಾಲೂಕಿನ ನಿವೃತ್ತರಾದ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. ತಾಲೂಕಿನ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ವಿತರಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹಳಿಯಾಳ್ ದಾಂಡೇಲಿಯ ಎಲ್ಲ ಶಿಕ್ಷಕರು, ಉಪನ್ಯಾಸಕರು, ತಾಲೂಕಿನ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಚಿತ್ರಕಲಾ ಸರ್ದಾರನಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ. ಎಲ್ಲ ವೃತ್ತಿಯಲ್ಲಿ ಶಿಕ್ಷಕರ ವೃತ್ತಿಯ ಬಲುಮೇಲು, ಏಕೆಂದರೆ ಶಿಕ್ಷಕರು ತಮ್ಮ ಜೀವನದ ಸಂಪೂರ್ಣ ಜ್ಞಾನವನ್ನು ದಾರಿ ಎಳೆದು ವಿದ್ಯಾರ್ಥಿಗಳ ಜೀವನವನ್ನು ಬೆಳಗಿಸುತ್ತಾರೆ. ಅದಕ್ಕಾಗಿ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವೆಂದು ಆಚರಿಸಲಾಗುತ್ತದೆ. ವೀಕ್ಷಕರೇ, ಕಳೆದ ವರ್ಷವೇ ನಾವು ನಮ್ಮ ವಾಹಿನಿಯ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಸರ್ದಾರ ಎಂಬ ಸಂಚಿಕೆಯಲ್ಲಿ ದಾಂಡೇಲಿಯ ಹೆಸರಾಂತ ಶಾಲೆಯಾದ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಅಬ್ದುಲ್ ರಜಾಕ್ ಭಗವಾನ್ ಇವರ ಸಂದರ್ಶನ ಮಾಡಲಾಗಿತ್ತು. ಅದೇ ಈ ವರ್ಷ ಶಿಕ್ಷಕರ ದಿನಾಚರಣೆದಂದು ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಎಂಬ ಪ್ರಶಸ್ತಿ ದೊರಕಿದೆ. ಇಂದು ದಾಂಡೇಲಿ ನಗರಕ್ಕೆ ಮತ್ತು ಶಾಲೆ ಅತ್ಯಂತ ಹೆಮ್ಮೆಯ ವಿಷಯ. ಶಿಕ್ಷಕರ ದಿನಾಚರಣೆಯ ನಿಮಿತ್ತ ಜಿಲ್ಲೆಯ ಸಿರಿಸಿ ತಾಲೂಕಿನಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಮತ್ತು ಗುರು ಗೌರವಾರ್ಪಣಾ ಸಮಾರಂಭದಲ್ಲಿ ಜಿಲ್ಲೆಯ ಉತ್ತಮ ಶಿಕ್ಷಕರನ್ನ ಗುರುತಿಸಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ನೀಡಲಾಗಿತ್ತು. ಈ ಸಮಾರಂಭದಲ್ಲಿ ನಮ್ಮ ನಗರದ ಚಿತ್ರಕಲಾ ಶಿಕ್ಷಕರಾದ ಅಬ್ದುಲ್ ರಜಾಕ್ ಭಗವಾನ್ ಇವರಿಗೂ ಕೂಡ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗಾದರೆ ನಾವು ತೋರಿಸುವ ದೃಶ್ಯ ನೋಡಿ ಯಾವ ರೀತಿಯಿಂದ ಅಬ್ದುಲ್ ರಜಾಕರ್ ಅವರಿಗೆ ಸನ್ಮಾನಿಸುತ್ತಿದ್ದಾರೆ. ತಾಲೂಕಿನ ಡುಮಕರವಾಡಿಯ ಪರಿಸ್ಥಿತಿ. ಜೊಯ್ಡಾ ತಾಲೂಕಿನ ಸಿಂಗರಗಾಂವ್ ಗ್ರಾಮ ಪಂಚಾಯಿತಿನ ಡುಮಕರವಾಡಿಯ ಗ್ರಾಮ ಮಳೆಯಿಂದ ಸಂಪೂರ್ಣ ಹಾಳಾಗಿದ್ದು ರಸ್ತೆ ಸಂಪರ್ಕ ಕಟ್ ಆಗಿದೆ. ಎರಡು ಗ್ರಾಮದ ನಡುವೆ ನಿರ್ಮಿಸಿದ ಸೇತುವೆ ಕೂಡ ಹಾಳಾಗಿದ್ದು ನಡೆದಾಡಲು ತುಂಬ ಸಮಸ್ಯೆ ಉಂಟಾಗಿದೆ. ಇಂದು ಸ್ಥಳಕ್ಕೆ ಕಾರವಾರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಮುಗಿಲನ್ ಮುಲೆ ಇವರು ಭೇಟಿ ನೀಡಿ ಆ ಗ್ರಾಮದಲ್ಲಿ ಕಾಡಿನಲ್ಲಿ ಕಾಲ್ನಡಿಗೆಯಿಂದ ನಡೆದು ವೀಕ್ಷಣೆ ಮಾಡಿದರು. ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ಕೂಡಲೇ ನಮಗೆ ಪರಿಹಾರ ನೀಡಿ ಎಂದು ಬೇಡಿಕೊಂಡರು. ದಾಂಡೇಲಿಯ ಗಣೇಶ್ ನಗರದ ಗಣಪತಿ ದೇವಸ್ಥಾನ ಸಮಿತಿಯಿಂದ ಪ್ರತಿಷ್ಠಾಪಿತ ಗ್ಲೋಬ್ ಮೇಲೆ ಕುಳಿತಿರುವ ಗಣೇಶ. ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯಾಲಯ ಪಂಡಿತ ದತ್ತಾತ್ರೇಯ ಸ್ವಾಮಿ ಕೇರಳ ಮತ್ತು ಕೊಳ್ಳೇಗಾಲದ ಶ್ರೇಷ್ಠ ಬಲಿಷ್ಠ ಮಾಂತ್ರಿಕ ಪೂಜಾ ಶಕ್ತಿಯಿಂದ 100% ನಿಮ್ಮ ಸಮಸ್ಯೆಗಳಿಗೆ 2 ದಿನಗಳಲ್ಲಿ ಶಾಶ್ವತ ಪರಿಹಾರ. ತಾಯಿ ರುಂಡಮಾಲಿನಿ ರಕ್ತ ಕಾಟೇರಿ ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತಾಗಲು, ಗಂಡಿನ ಪರಸ್ತ್ರೀ ಸಹವಾಸ ಬಿಡಿಸಲು, ಧನವಶ ಶತ್ರುನಾಶ, ದುಷ್ಟಶಕ್ತಿ, ಮಾತಾಮಂತ್ರ ತಡೆ, ವಾಮಾಚಾರ ಪ್ರಯೋಗ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನೆಯಂತಹ ಸಮಸ್ಯೆಗಳಿಗೆ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ರಾಜಮೂಡಿ, ರಕ್ತಮೂಡಿ, ಸ್ಮಶಾನ ಮೂಡಿ, ವಶೀಕರಣ ಮೂಡಿ, ತಾಂತ್ರಿಕ ಮೋಡಿಯನ್ನು ವಶದಲ್ಲಿರಿಸಿಕೊಂಡಿರುವ ಕೊಳ್ಳೇಗಾಲದ ಏಕೈಕ ಜ್ಯೋತಿಷ್ಯರು. ಕೇವಲ 1 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನವನ್ನು ಕೊಡಲಾಗುವುದು. ಗುರುಜಿಯವರನ್ನು ಫೋನಿನ ಮೂಲಕ ಹಾಗೂ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಪರಿಹಾರ ಸಿಗದೆ ನಿರಾಶೆಯಾಗಿದ್ದಲ್ಲಿ ಇವರನ್ನೊಮ್ಮೆ ಸಂಪರ್ಕಿಸಿ 7411185649. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ
ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಸಾಧನಾ ಪಿಕಳೆ, ಜೊತೆ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.